ಸಮಗ್ರ ನ್ಯೂಸ್ ಪ್ರಾಯೋಜಕರು 1 ರಿಂದ 7 ಹಾಗೂ 8 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರ ಪ್ರವೇಶಗಳು ಪ್ರಾರಂಭವಾಗಿವೆ ದಿಕ್ಸೂಚಿ ಕೋಚಿಂಗ್ ಕ್ಲಾಸಸ್ 2ನೇ ಮಹಡಿ ಮುತ್ತಲಪ್ಪ ಬಿಲ್ಡಿಂಗ್ ನವಲಿ ರಸ್ತೆ ಕಾರ್ಟಿಗಿ ಬ್ಲ್ಯಾಕ್ ಬರ್ಡ್ ಮೆನ್ಸ್ ವೇರ್ ಕೆನರಾ ಬ್ಯಾಂಕ್ ಎದುರುಗಡೆ ನವಲಿ ರಸ್ತೆ ಕಾರ್ಟಿಗಿ ದಾಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಅಮೃತವ ಸುರುವಿದರೆ ಏನು ಫಲ ಕೆಳಗೆ ಬಿದ್ದು ಸಾಯುವವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಅತ್ತರೆ ತಾನೆ ಏನು ಫಲ ಜೀವ ಬಿಟ್ಟ ಮೇಲೆ ಅತ್ತರೆ ತಾನೆ ಏನು ಫಲ ಜನ್ಮ ಕೊಟ್ಟವರ ನಿಜ ಸೇವೆ ನೀ ಮಾಡದೆ ನಿತ್ಯ ಶಿವ ಪೂಜೆ ಮಾಡಿದರೆ ಏನು ಫಲ ಡಾಕ್ಟರ್ ಪಂಡಿತ್ ಪುಟ್ಟರಾಜು ಗವಾಯಿಗಳ ಪರಮಶಿಷ್ಯರು ಅಂತಾರಾಷ್ಟ್ರೀಯ ಖ್ಯಾತ ತಬಲ ವಾದಕರಾದ ದಿವಂಗತ ಹನುಮಂತ ಕುಮಾರ್ ಕಾರಟಗಿ ಇವರ ಸ್ಮರಣಾರ್ಥವಾಗಿ ಕಾರಟಗಿಯ ಎಪಿಎಂಸಿ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಅರವಟಿಗೆಯನ್ನು ಆರಂಭಿಸಲಾಯಿತು ನಾಗನಕಲ್ನ ಶರಣಯ್ಯ ತಾತಾರವರು ನೀರಿನ ಅರವಟಿಗೆಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಅಮೃತವ ಸುರುವಿದರೆ ಏನು ಫಲ ಕೆಳಗೆ ಬಿದ್ದು ಸಾಯುವವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಅತ್ತರೆ ತಾನೆ ಏನು ಫಲ ಹಸಿದು ಬಂದವಗೆ ಹಿಡಿಯನ್ನ ನೀ ನೀಡದೆ ಕೋಟಿ ಹಣ ದಾನ ಮಾಡಿದರೆ ಏನು ಫಲ ನಿನ್ನ ಮನವನ್ನು ಕಡು ಶುದ್ಧವಾಗಿರಿಸದೆ ಬರೀ ತನುವನ್ನು ಮಡಿ ಮಾಡಿ ಏನು ಫಲ ದಾಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಅಮೃತವ ಸುರುವಿದರೆ ಏನು ಫಲ ಕೆಳಗೆ ಬಿದ್ದು ಸಾಯುವವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಅತ್ತರೆ ತಾನೆ ಏನು ಫಲ ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡಯ್ಯ ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡಯ್ಯ ಮನ ದಾಸೋಹಕ್ಕೆ ನೀಡುವಂತೆ ಮಾಡಯ್ಯ ಮನ ದಾಸೋಹಕ್ಕೆ ನೀಡುವಂತೆ ಮಾಡಯ್ಯ ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಧನ ದಾಸೋಹಕ್ಕೆ ಸವಿದೋ ನಿಮ್ಮ ಶರಣರ ಪ್ರಸಾದದಲ್ಲಿ ಧನದಾಸೋಹಕ್ಕೆ ಸವಿದೋ ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಹಾಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನು ಮನ ಧನಾಲಸದಂತೆ ಮಾಡಯ್ಯ ಅಯ್ಯ ನಿಮ್ಮ ಶರಣರ ಅಯ್ಯ ನಿಮ್ಮ ಶರಣರ ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ
ಸಾರ ಧನ ಧರ್ಮವ ಮಾಡೋ ಇದನರಿತು ಮನುಜ ಧನ ಧರ್ಮವ ಮಾಡೋ ಇದನರಿತು ಮನುಜ ಏನು ಇಲ್ಲವೋ ಎರಡು ದಿನದ ಸಂಸಾರ ಹಸಿದು ಬಂದವರಿಗೆ ಹಸನವೇ ಏನು ಬೇಕು ಹಸಿದು ಬಂದವರಿಗೆ ಹಸನವೇ ಏನು ಬೇಕು ಶಿಶುಗಳಿಗೆ ಪಾಲ್ಬೆಣ್ಣೆ ನಡೆಸಬೇಕು ಹಸನದ ಭೂಮಿಯನ್ನು ದಾರೆ ಎರೆಯಲೇಬೇಕು ಭಾಷೆ ಕೊಟ್ಟರೆ ಮಾತು ನಿಜವಿರಲೇಬೇಕು ಏನು ಇಲ್ಲವೋ ಎರಡು ದಿನದ ಸಂಸಾರ ಕಳ್ಳತನವನ್ನು ಮಾಡಿ ಒಡಲು ಒರೆಯಲು ಬೇಡ ಕಳ್ಳತನವನ್ನು ಮಾಡಿ ಒಡಲು ಒರೆಯಲು ಬೇಡ ಸುಳ್ಳನಾಗಿ ನೀ ತಿರುಗಬೇಡ ಒಳ್ಳೆ ಜನಗಳ ನಿಂದೆ ಮಾಡದಿರು ಮನದಲ್ಲಿ ಒಳ್ಳೆವನೆಂದರೆ ಹಿಗ್ಗಬೇಡ ಏನು ಇಲ್ಲವೋ ಎರಡು ದಿನದ ಸಂಸಾರ ಬರೆತನವು ಬಂದಾಗ ಕೆಟ್ಟ ನುಡಿಯಲು ಬಾಡ ಸಿರಿ ಬಂದ ಕಾಲಕ್ಕೆ ಮೆರೆಯಬೇಡ ಪರಮ ಪವನ ನಮ್ಮ ಪುರಂದರ ವಿಠಲಾನ ಪರಮ ಪವನ ನಮ್ಮ ಪುರಂದರ ವಿಠಲಾನ ಶ್ರೀನಿರತ್ರಾಣಿ ಜಲ ಮನ್ನಂ ಸುಭಾಷಿತಮ್ಮ ಜಲ ಅಂದರೆ ಭೂಮಿಯ ಮೇಲೆ ಮೂರು ರತ್ನಗಳು ಅವಶ್ಯವಾಗಿ ಬೇಕಾಗಿದ್ದವು ಯಾವ್ಯಾವ ಅಂದರೆ ಜಲ ಅಂದರೆ ನೀರು ಅನ್ನ ಮತ್ತು ಸುಭಾಷಿತಗಳು ಅಂತ ಸುಭಾಷಿತಗಳು ಇವತ್ತು ಎಲ್ಲರೂ ಹೇರಳವಾಗಿ ಹೇಳ್ತಾ ಇದ್ದಾರೆ ಒಳ್ಳೊಳ್ಳೆ ಮಾತುಗಳು ಆದರೆ ಆ ಮಾತಿನಂತೆಯೇ ನಡ್ಕೊಳ್ಳೋದಿಲ್ಲ ಅನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿದೆ ಅನ್ನವನ್ನು ಯಾರಾದರೂ ಕೊಡ್ತಾರ ಆದರೆ ನೀರನ್ನು ಕೊಡೋದು ಭಾಳ ಕಷ್ಟ ಐತೆ ಯಾಕಂದರೆ ಮೊದಲಿನ ಕಾಲದೊಳಗೆ ಕೆರೆಗಳು ಬಾವಿಗಳು ಹಳ್ಳಗಳು ಕೊಳ್ಳಗಳು ಇದ್ದವು ಅಲ್ಲಿಂದ ನೀರು ತರ್ತಾಯಿದ್ರು ಈ ಕೆರೆಗಳು ಹಳ್ಳಗಳು ಬಾವಿಗಳೊಳಗೆ ಕಲುಷಿತ ನೀರಾಗಿರೋದ್ರಿಂದ ಈಗ ಫಿಲ್ಟರ್ ನೀರು ಮಿನರಲ್ ನೀರಾಗಿಬಿಟ್ಟವ ಆ ನೀರಾಗಿರೋದ್ರಿಂದ ಯಾರೂ ನೀರು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಈಗ ಅವಾಗ ಬಾವಿಯೊಳಗಿದ್ದು ಆಮೇಲೆ ನಲ್ಲಿಯೊಳಗೆ ಬಂದು ಆಮೇಲೆ ಬಾಟಲ್ದೊಳಗೆ ಬಂದವ ಮುಂದೆಲ್ಲೇ ಸಿರಂಜಿನೊಳಗೋ ನೀಡ್ಲೊಳಗೋ ಅಥವಾ ಕ್ಯಾಪ್ಸುಲೊಳಗೆ ನೀರು ಬರ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆಯೇನೋ ಈ ಒಂದು ನೀರಿನ ಅಭಾವ ಅರಿತುಕೊಂಡು ಈ ನಮ್ಮ ಕಾರ್ಟಿಗಿ ಗ್ರಾಮದೊಳಗೆ ದಿವಂಗತ ಶ್ರೀ ಹನುಮಂತ್ ಕುಮಾರ್ ತಬ್ಲಿಸ್ಟ್ ಇವರ ಧರ್ಮಪತ್ನಿ ಶ್ರೀ ರಾಧಮ್ಮ ಟೀಚರ್ ಇವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು ಸಹಿತವಾಗಿ ತನ್ನ ಹುಟ್ಟು ನೆಲವಾಗಿರ್ತಕ್ಕಂಥ ಕಾರ್ಟಿಗಿಯಲ್ಲಿ ಈ APMC ಒಳಗೆ ರಿಜಿಸ್ಟರ್ ಆಫೀಸು ಮತ್ತು ಅಂಗಡಿಯ ಕಾರ್ಮಿಕರು ಮತ್ತು ಇನ್ನು ಅನೇಕ ಕೋರ್ಟು ಕಚೇರಿಗಳು ಇಲ್ಲೆಲ್ಲ ಇರುವುದರಿಂದ ಇಲ್ಲಿ ಜನಸಂದಣಿಯ ಇರ್ತಕ್ಕಂಥ ಇಲ್ಲಿ ಈ ಒಂದು ವಾತಾವರಣದಲ್ಲಿ ನೀರು ಇರಲಾರ್ದು ಕಂಡುಕೊಂಡು ಮತ್ತು ಆತ್ಮಬುದ್ಧಿ ಸುಖಂಚೈವ ತನ್ನ ಆತ್ಮಕ್ಕೆ ಏನು ತಿಳ್ತಾ ಇದೋ ಅದು ಸುಖ ಕೊಡ್ತಾ ಇದೆ ಅಂತ ತಿಳ್ಕೊಂಡು ಆಮೇಲೆ ಏನು ಮಾಡಿದ್ಲು ಜಲ ಅಂತಕ್ಕಂಥ ರತ್ನವನ್ನು ಪ್ರತಿಯೊಬ್ಬರಿಗೂ ಕೊಡೋಣ ಅದು ಜಲ ಅಂದರೆ ಪ್ರಾಣಕ್ಕೆ ಸಮಾನ ಆ ಪ್ರಾಣವನ್ನು ತಾನು ಕೊಡ್ತಾ ಇದ್ದಾಳೆ ಏನಂದ್ರೆ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶತುದ್ರಿ ಸ್ತೋಮಗುಂ ಸಚತಾ ಪೌರುಷ್ಣೀಯ ಅಸಿಕ್ನಿಯ ಮರುದ್ರುದೆ ವಿತಸ್ತ ಯಾರ್ಜಿಕಿಯೇ ಸೃಣಹ್ಯ ಶುಶೋಮಯ ಅಂತ ಅಂದ್ರೆ ಇಮಮ್ಮೆ ಯಾವ ಇಲ್ಲಿ ಮೇ ಇರ್ತಕ್ಕಂಥದ್ದು ಗಂಗೆ ಅಂದರೆ ನೀರನ್ನು ಇಮಮ್ಮೆ ಗಂಗೆ ಯಮುನೆ ಯಮುನಾ ನದಿ ನೀರಾಗಿರಲಿ ಗಂಗಾ ನದಿ ನೀರಾಗಿರಲಿ ತುಂಗಭದ್ರ ನೀರಾಗಿರಲಿ ಅಲ್ಲಿ ಹರಿತಾ ಇದ್ರೆ ಇಲ್ಲಿ ಯಾರು ಕೊಡೋರಿರಾಗಲ್ಲ ನಮ್ಮಲ್ಲಿ ಹೇರಳವಾಗಿ ಹರಿದೈತೆ ತುಂಗಭದ್ರ ನದಿ ನೀರಂದ್ರೆ ಯಾರನ್ನು ತಂದುಕೊಡ್ತಾರಣ್ಣ ಇಲ್ಲಿ ನಮಗೆ ಅವಶ್ಯವಾಗಿ ಏನು ಬೇಕಾಗಿತ್ತು ಕುಡಿಲಾಕ್ ನೀರು ಬೇಕಾಗಿತ್ತು ಆ ಕುಡಿಲಾಕ್ ನೀರು ಇರ್ತಕ್ಕಂಥದ್ದು ಏನಂದ್ರೆ ಪೌರುಷ ಅಂತ ಹೇಳ್ತಾನೆ ಇದೇ ಮಂತ್ರದೊಳಗೆ ಮುಂದೆ ಹೋಗುತ್ತೆ ಏನು ಹೇಳ್ತಾನೆ ಪೌರುಷ ಅಂತ ಇದೆ ನೀರು ಕುಡಿದ್ರೆ ಮನುಷ್ಯನ ಮುಖದೊಳಗೆ ಲಕ್ಷಣ ಬರ್ತಾ ಇದೆ ಯಾವ ನೀರಿಲ್ಲ ಅಂದಪ್ಪ ಅಂದ್ರೆ ಬಾಡಿತ್ತಂದ್ರೆ ಹಸಿವಾಗಿತ್ತಂದ್ರೆ ಚಹಾ ಸಿಗಲಿಲ್ಲ ಊಟ ಸಿಗಲಿಲ್ಲ ಅಂದ್ರೆ ಸಹಿತವಾಗಿ ಒಂದು ಗ್ಲಾಸ್ ನೀರು ಸಿಕ್ಕರೆ ಮನುಷ್ಯನಿಗೆ ಚೈತನ್ಯ ರೂಪ ಆಗಿರ್ತಕ್ಕಂಥ ಮಾತನ್ನು ತಿಳ್ಕೊಂಡು ಆಯಮ್ಮ ಈ ನೀರನ್ನು ಈ ಬೇಸಿಗೆ ಕಾಲ ಹೋಗುವವರೆಗೂ ಆ ಪುಟ್ರಾಜಜ್ಜ ಅವರ ಆಶೀರ್ವಾದದಿಂದ ಕಲ್ಲಯ್ಯಜ್ಜನವರ ಆಶೀರ್ವಾದದಿಂದ ಮತ್ತು ಹನುಮಂತಪ್ಪನವರ ಅವರ ಪತಿದೇವರಾಗಿರ್ತಕ್ಕಂಥವರ ಅವರ ಆತ್ಮ ಚೇತನ ಒಂದು ಶಕ್ತಿ ಹೇಳಿಕೊಂಡಂತೆ ಅವರು
ಅವರ ನೆನಪಿಗಾಗಿ ಅವರ ಸ್ಮರಣಾರ್ಥವಾಗಿ ನೀರನ್ನು ಹಂಚ್ತಾ ಇದ್ದಾರೆ. ಈ ನೀರನ್ನು ಎಲ್ಲ ಕಾರ್ಮಿಕರಾಗಿರಲಿ ಬಡವರಾಗಿರಲಿ ಶ್ರೀಮಂತರ ಬರೀ ಆಯಮಳ ಬಡವರಿಗೆ ಅಂತ ಇಟ್ಟಿಲ್ಲ, ಬರೀ ಕಾರ್ಮಿಕರಿಗೆ ಅಂತ ಇಟ್ಟಿಲ್ಲ, ನೌಕರ ವರ್ಗದವರಿಗೆ ಅಂತ ಇಟ್ಟಿಲ್ಲ, ಶ್ರೀಮಂತರಿಗೆ ಅಂತ ಇಟ್ಟಿಲ್ಲ. ಯಾರಾದರೂ ಕುಡಿಬೋದು ಅಂತಕ್ಕಂಥ ಮಾತನ್ನು ವಹಿಸ್ಕೊಂಡು ನಿನ್ನಿಷ್ಟೆಲ್ಲ 4-5 ಸಾವಿರ ರೂಪಾಯಿ ಖರ್ಚು ಮಾಡಿ ಇವೆಲ್ಲ ಸಾಮಗ್ರಿಗಳನ್ನು ತಂದು ಇಟ್ಟು ನಿನ್ನೆ ಸಾಯಂಕಾಲ ನಮ್ಮ ತಕ್ಕ ಬಂದು ಇಡಲ ಆಯ್ತಮ್ಮ ನಾವು ಬರ್ತು ಉದ್ಘಾಟನೆಗೆ ಅಂತೇಳಿ. ಬರೀ ಉದ್ಘಾಟನೆ ಮಾಡೋದಲ್ಲ, ಇಲ್ಲಿರ್ತಕ್ಕಂಥವನ್ನ ಸ್ವಚ್ಛತೆ ಶಿಸ್ತು ಕಾಪಾಡ್ಕೊಂಡು ಹೋಗ್ಬೇಕು. ನೀರಿಟ್ಟಾಳ ಅಂತಂದು ಹೇಳಿ ಯಾರು ನೀರನ್ನು ಚೆಲ್ಲಬಾರ್ದು, ಹನಿ ಹನಿ ನೀರನ್ನು ಉಳಿಸ್ಬೇಕಂತಕ್ಕಂಥ ಮಾತನ್ನು ಹೇಳಿ ಸಂಗೀತ ಕಲಿಸೋರಾದ ಅಲ್ಲಿ ಇಲ್ಲಿ ಬೇಸಿಗೆ ರಾಜ್ಯದಲ್ಲಿ ಬಡ ಜನರಿಗೆ ಮತ್ತು ಕೋರ್ಟು ಕಚೇರಿಯಲ್ಲಿ ಇಲ್ಲಿ ನೀರಿನ ಸಮಸ್ಯೆ ಇರೋದರಿಂದ ಅರವಟ್ಟಿಗೆ ನೀರನ್ನು ಸೇವಿಸಿಕೊಳ್ಳಬೇಕೆಂದು ಎಲ್ಲರಿಗೆ ನೀರಿನ ದಾನ ಎಲ್ಲರಿಗಿಂತ ಶ್ರೇಷ್ಠ ದಾನ ಯಾವುದಂದ್ರೆ ನೀರಿನ ದಾನ ಅಂದು ಅವರು ತಮ್ಮ ತನ್ನದಿಂದ ಈ ನೀರಿನ ಅರವಟ್ಟಿಗನ್ನು ಸದುಪಯೋಗಪಡಿಸಬೇಕೆಂದು ತಿಳಿಸಿ. ಈ ಸಂದರ್ಭದಲ್ಲಿ ರಾಧಾ ಹನುಮಂತ ರವರು ಮಾತನಾಡಿ, ಪ್ರತಿ ವರ್ಷವೂ ಬೇಸಿಗೆಯ ಸಮಯದಲ್ಲಿ ಪತಿಯೊಂದಿಗೆ ಕಾರಟಿಗೆಗೆ ಆಗಮಿಸುತ್ತಿದ್ದೆವು, ಆದರೆ ಈಗ ಅವರ ಅಗಲಿಕೆಯಿಂದಾಗಿ ಅವರ ಸವಿ ನೆನಪಿಗಾಗಿ ಶುದ್ಧ ಕುಡಿಯುವ ನೀರಿನ ಅರವಟಿಗೆಯನ್ನು ಪ್ರಾರಂಭಿಸಲಾಗಿದೆ, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿಕೊಂಡರು. ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ ಹನುಮಂತ್ ಕಾರಟಗಿ. ಪ್ರಸ್ತುತ ನಾನು ಸರ್ಕಾರಿ ಶಾಲೆ ಪದವಿಪೂರ್ವ ಕಾಲೇಜ್ ಯಲಹಂಕ ಬೆಂಗಳೂರಿನಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಬೇಸಿಗೆ ರಜೆಗಂತ ಊರಿಗೆ ಕಾರಟಗಿ, ಇದು ಗಂಡನ ಮನೆ. ಪ್ರತಿ ವರ್ಷ ಕೂಡ ಬೇಸಿಗೆ ರಜೆಗೆ ನಾವು ಬರ್ತಾಯಿದ್ವಿ ಕಾರಟಗಿಗೆ. ನಮ್ಮ ಪತಿ ಅಂತಾರಾಷ್ಟ್ರೀಯ ತಬಲಾವಾದಕರು ಹನುಮಂತ್ ಕಾರಟಗಿ ಅವರ ಸವಿ ನೆನಪಿಗಾಗಿ ಅವರ ಸ್ಮರಣಾರ್ಥಕವಾಗಿ ಒಂದು ನೀರಿನ ಒಂದು ಅರವಟ್ಟಿಗೆ ಮಾಡಬೇಕಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಅನ್ನದಾನ ನೀರಿನ ದಾನ ದೊಡ್ಡದಂತಾರೆ, ನನಗೇನೋ ಒಂದು ಮನಸ್ಸಿಗೆ ಒಂದು ನನ್ನ ಕಡೆಯಿಂದ ಒಂದು ಸಮಾಜಕ್ಕೊಂದು ಒಳ್ಳೆಯ ಕೆಲಸ ಆಗಬೇಕು ಅನ್ನೋದೊಂದು ನಮ್ಮ ಗದಗಿನ ಆಶ್ರಮದ ಪರಂಪರೆ ಏನಿದೆ ಅಂತಂದರೆ ಅಲ್ಲಿ ನಮ್ಮ ಪುಟ್ಟರಾಜ ಗವಾಯಿಗಳು ಅಜ್ಜರು ಎಷ್ಟು ಜನರಿಗೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಸಂಗೀತ ಕಲಾವಿದರು ಬೆಳೀತಾ ಇದ್ದಾರೆ. ಅಲ್ಲಿಂದನೇ ಕಲಿತು ನಮ್ಮ ಮನೆಯವರು ಕೂಡ ಹನುಮಂತು ಕೂಡ ಅಲ್ಲೇ ಸಂಗೀತ ಕಲಿತು ನಾಡಿನಲ್ಲಿ ಹೆಸರುವಾಸಿಯಾದರು. ಒಂದು ವರ್ಷ ಆಯಿತು ಅವರು ನಮ್ಮ ನಗಲಿ. ಆ ಒಂದು ಸಭೆ ನೆನಪಿಗಾಗಿ ಈ ಸಂದರ್ಭದಲ್ಲಿ ಕಾರಟಗಿ ತಾಲೂಕು ವಿಕಲಚೇತನರ ಸಂಘದ ಅಧ್ಯಕ್ಷರು ಹಾಗೂ ಬ್ಲಾಕ್ಬರ್ಡ್ ಶೋರೂಮ್ನ ಮಾಲೀಕರಾದ ರಾಘವೇಂದ್ರ ಜೂರುಟಗಿ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಶರಣಪ್ಪ ಕೊಟ್ಟಾಳ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ದಾಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಅಮೃತವ ಸುರುವಿದರೆ. ಸಮಗ್ರ ನ್ಯೂಸ್ ಪ್ರಾಯೋಜಕರು 1-7 ಹಾಗೂ 8, 9 ಮತ್ತು 10 ತರಗತಿಯ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರ ಪ್ರವೇಶಗಳು ಪ್ರಾರಂಭವಾಗಿವೆ. ದಿಕ್ಸೂಚಿ ಕೋಚಿಂಗ್ ಕ್ಲಾಸಸ್, 2ನೇ ಮಹಡಿ, ಮುತ್ಯಾಲಪ್ಪ ಬಿಲ್ಡಿಂಗ್, ನವಲಿ ರಸ್ತೆ, ಕಾರಟಗಿ. ಬ್ಲಾಕ್ಬರ್ಡ್ ಮೆನ್ಸ್ವೇರ್ ಕೆನರಾ ಬ್ಯಾಂಕ್ ಎದುರುಗಡೆ ನವಲಿ ರಸ್ತೆ, ಕಾರಟಗಿ.